ಬಹಳ ಸ್ಪಷ್ಟವಾಗಿ ನಿಮ್ಮ ಎದುರುಗಡೆ ನಾನು ತಿಳಿಸ್ತಾ ಇರೋದು ಅಂತಂದ್ರೆ, ಕಳೆದ ಒಂದು ವಾರದಿಂದ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ನಿರಂತರವಾಗಿ ಸುಳ್ಳು ಹೇಳ್ತಾ ಇದೆ. ಈ ಡಾಕ್ಯುಮೆಂಟ್ಗಳು, ಇಂಟರ್ ಮಿನಿಸ್ಟೀರಿಯಲ್ ಮೀಟಿಂಗ್ ನ ದಾಖಲೆಗಳು, ಮಿನಿಟ್ಸ್ ಆಫ್ ದ ಮೀಟಿಂಗು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿ ಹೇಳ್ತಿರುವಂತದ್ದು ಸುಳ್ಳು ಅಂತ ಸಾಬೀತು ಮಾಡ್ತಾ ಇದೆ. ಎರಡನೇದು, ಇವತ್ತು ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಮೋದಿ ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿ ಕರ್ನಾಟಕಕ್ಕೆ ಉಚಿತವಾಗಿ ಕೊಡ್ತಾ ಇದೆ. ಇನ್ ಕೇವಲ 5 ಕೆಜಿ ಅಕ್ಕಿಯನ್ನ ನಾವು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ತಗೊಂಡ್ ಬಂದು ಅದೇ 10 ಕೆಜಿ ಅಕ್ಕಿಯನ್ನ ಮೋದಿ ಸರ್ಕಾರದ ಭಂಡಾರದಿಂದ ಎತ್ಕೊಂಡು ಬಂದಿರೋ 10 ಕೆಜಿ ಅಕ್ಕಿಯನ್ನೇ ಸಿದ್ದರಾಮಯ್ಯನವರನ್ನ ಫೋಟೋ ಹಾಕ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದನ್ನ ತಗೊಂಡೋಗಿ ನಾವು ಜನಕ್ಕೆ ಅನ್ನಭಾಗ್ಯ ನಾವು ಕೊಟ್ವಿ ಅಂತ ತೋರಿಸ್ಬೇಕು ಅಂತ ಅವ್ರದ್ದೇನು ಪ್ಲಾನ್ ಇತ್ತು ಅದಿವತ್ತು ಈಡೇರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಮೋದಿ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಾ ಇರುವಂತ ಬಹಳ ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಸ್ಪಷ್ಟವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು FCIಗೆ ಪತ್ರ ಬರೆದಿದ್ದು ಯಾವತ್ತು? May 2 ತಾರೀಕಿಗೆ ತಾವು ಪತ್ರ ಬರೆದ್ರ. ನೀವು ಪತ್ರ ಬರೆದಿದ್ದು June 10 ತಾರೀಕು. ಇಲ್ಲಿನ FCIನ ಅಧಿಕಾರಿಗಳು ಈ ಪಾಲಿಸಿಯಲ್ಲಿ ಉನ್ನತ ಮಟ್ಟದಲ್ಲಿ ಆಗಿರುವಂತಹ ಚೇಂಜ್ ಗೊತ್ತಿಲ್ಲದಲೆ ನಿಮಗೆ ಅನುಮತಿ ಕೊಟ್ಟಿದ್ದು June 13 ತಾರೀಕು. ನೀವು ಪತ್ರ ಬರೋದಕ್ಕಿಂತ ಮುಂಚೆನೆ, FCIಗೆ ಲೆಟರ್ ಬರೆಯೋದಕ್ಕಿಂತ ಮುಂಚೆನೆ ಈ ಪಾಲಿಸಿಯಲ್ಲಿ ಚೇಂಜ್ ಆಗಿರೋದ್ರಿಂದ ದುರುದ್ದೇಶಪೂರ್ವಕವಾಗಿ ನಾವು ಕೇಳದ ಮೇಲೆನೆ ಮೋದಿ ಸರ್ಕಾರ ಈ ಬದಲಾವಣೆ ತಂತು ಅಂತ ನೀವು ಯಾವ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗೆ ಇವತ್ತು ಕಾಂಗ್ರೆಸ್ನವರು ಬಹಳ ಸ್ಪಷ್ಟ ಉತ್ತರ ಕೊಡಬೇಕಾಗಿದೆ.